ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಈ ಒಂದು ವಿಷಯದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಗದ್ಯ ನಾಲ್ಕು ಭಾಗ್ಯ ಶಿಲ್ಪಿಗಳು ಎಂಬ ಗದ್ಯದಲ್ಲಿ ಬರುವಂತಹ ಮೊದಲನೆಯ ಸಾಧಕರಾದಂತಹ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಈ ಒಂದು ಭಾಗದಲ್ಲಿ ಬರುವಂತಹ ನಾಲ್ವಡೆ ಕೃಷ್ಣರಾಜ ಒಡೆಯರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅದು ತಾನೇ ಅದರ ಜೊತೆ ಜೊತೆಗೆ ಮಾದೋರಿ ಮೈಸೂರು ರಾಜ ಹೇಗಾಯಿತು ನಾಲ್ವಡೆ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕ ಯಾವಾಗಾಯಿತು ಅವರ ನೇರ ಉಸ್ತುವಾರಿ ಅವರ ಕೈಯಲ್ಲಿ ಯಾವಾಗ ಬಂತು ಅದರ ಜೊತೆಗೆ ಪ್ರಜಾಪ್ರತಿನಿಧಿ ಸಭೆ ಮೀನ್ಸ್ ನಾವು ಹೇಳ್ಬೋದು ವಿಧಾನಸಭೆ ಅಂತ ಹೇಳ್ತೀವಿ ಓಕೆ ಇವುಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಹೌದು ತಾನೆ ಹಾಗಾದ್ರೆ ಮಕ್ಕಳೇ ಈ ದಿನದ ತರಗತಿಯಲ್ಲಿ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಎಂಬ ಭಾಗದಲ್ಲಿ ಬರುವಂತಹ ಉಳಿದ ಮೂರು ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಒಂದನೇದು ನ್ಯಾಯ ವಿಧಾಯಕ ಸಭೆ ಎರಡನೇದು ಕೊಡುಗೆಗಳು ಅಂದ್ರೆ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಕೊಡುಗೆಗಳು ಏನು ಅನಂತರದಲ್ಲಿ ಜಾರಿ ಮಾಡಿದಂತಹ ಸಾಮಾಜಿಕ ಕಾನೂನುಗಳು ಏನು ಈ ಮೂರು ಅಂಶಗಳ ಬಗ್ಗೆ ನಾವು ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸರಿನಾ ಹಾಗಾದ್ರೆ ಮಕ್ಕಳೇ ಪುಟ ಸಂಖ್ಯೆ 39 ಪುಟ ಸಂಖ್ಯೆ 39 39 ಪುಸ್ತಕ ಓಪನ್ ಮಾಡಿ ಇಲ್ಲಿ ಇದೆ ನೋಡಿ ನ್ಯಾಯ ವಿಧಾಯಕ ಸಭೆ ಓಕೆ ಹೆಡ್ಲೈನ್ ಇದೆ ಅಲ್ಲ ಓಕೆ ನೋಡ್ತಾ ಹೋಗಿ ಓದ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಅನಂತರದಲ್ಲಿ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರಿನಾ ನ್ಯಾಯ ವಿಧಾಯಕ ಸಭೆ ನಾಲ್ವಡೆ ಕೃಷ್ಣರಾಜರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು ಇದರ ಸದಸ್ಯರ ಸಂಖ್ಯೆ 50 ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಆ ಸಭೆಯ ಅನುಮತಿ ಅಗತ್ಯವಾಗಿತ್ತು ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತ್ತು ಕೊಡುಗೆ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದರು ಇವರ ಕಾಲದಲ್ಲಿ 1 ಗ್ರಾಮ ನಗರೀಕರಣ 2 ವೈದ್ಯಕೀಯ ಸಹಾಯ 3 ವಿದ್ಯಾಭ್ಯಾಸ 4 ನೀರಿನ ಸೌಕರ್ಯ 5 ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಮೈಸೂರು ಸಂಸ್ಥಾನವು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು ಸಾಮಾಜಿಕ ಕಾನೂನುಗಳ ಅಧಿಕಾರ ಎಂದು ಹೆಸರಾದವು ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು ಮೈಸೂರು ಅರಸೀಕೆರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಜಾಜೂರು ಚಿತ್ರದುರ್ಗ ನಂಜನಗೂಡು ಚಾಮರಾಜನಗರ ತರೀಕೆರೆ ಶಿವಮೊಗ್ಗ ಆನಂದಪುರ ಈ ಎಲ್ಲಾ ರೈಲು ಮಾರ್ಗಗಳನ್ನು 1931ರ ವೇಳೆಗೆ ಪೂರೈಸಲಾಯಿತು 1900ರಲ್ಲಿ ಶಿವನ ಸಮುದ್ರದ ಬಳಿಯ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ಇದು ಭಾರತ ಮಾತ್ರವಲ್ಲ ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆ 1907ರಲ್ಲಿ ವಾಣಿ ವಿಲಾಸ ಸಾಗರ ಮಾದರಿ ಕಣಿವೆ ಕಟ್ಟಲ್ಪಟ್ಟಿತು 1912ರಲ್ಲಿ ಕೃಷ್ಣರಾಜ ಸಾಗರ ಬೃಹತ್ ಮುಂಗಾಣಿಕೆಯ ಕೊಡುಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡೆಯವರೆಗೆ ಸಲ್ಲುತ್ತದೆ 270 ಉಚಿತ ಆಸ್ಪತ್ರೆಗಳು ಕಾರ್ಯ ಆರಂಭ ಮಾಡಿದವು ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ 1906ರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು ಇನ್ನು ಜಾರಿ ಮಾಡಿದಂತಹ ಸಾಮಾಜಿಕ ಕಾನೂನುಗಳು 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ 1910ರಲ್ಲಿ ಬಸವಿ ಪದ್ಧತಿ ರದ್ದತಿ ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ 1936ರಲ್ಲಿ ವೇಶ್ಯ ವೃತ್ತಿ ತಡೆಗಟ್ಟುವ ಕಾಯ್ದೆ ವಿಧವಾ ಮಧು ವಿವಾಹ ಕಾಯ್ದೆ ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ 1919ರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ 1927
ಮೊಟ್ಟ ಮೊದಲ ಬಾಧೆಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು. 1905 ಸಹಕಾರಿ ಕಾರ್ಮಿಕ ಪರ್ಯಾಯ ಕಾಯ್ದೆ 1913 ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ 1918 ಗ್ರಾಮ ಪಂಚಾಯತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ನೋಡಿ ಇಲ್ಲಿ ಏನಾಗ್ತದೆ, ನಾವು ಹೇಳಿದ್ವಿ ಇಂದಿನ ತರಗತಿಯಲ್ಲಿ ಏನಂತ ಹೇಳಿದ್ವಿ, 40ಕ್ಕೆ ಶುರುವಾದ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವ್ರ ಪಟ್ಟಾಭಿಷೇಕ ಯಾವಾಗಾಯ್ತು, ಅವರು ಚಿಕ್ಕ ಬಾಲಕರಾಗಿದ್ದಾಗ ಅದರ ಒಂದು ಉಸ್ತುವಾರಿಯನ್ನು ಯಾರು ತೆಗೆದುಕೊಂಡಿದ್ರು, ಇವರ ಕೈಯಲ್ಲಿ ಅಧಿಕಾರ ಯಾವಾಗ ಸಿಕ್ತು, ಹೌದಾ. ಅದಾದ ನಂತರದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಏಕಾಯಿತು ಎಂಬುದನ್ನು ನಾವು ತಿಳ್ಕೊಂಡ್ವಿ. ಅನಂತರದಲ್ಲಿ ಪ್ರಜಾಪ್ರತಿನಿಧಿ ಸಭೆ, ಓಕೆ, ವಿಧಾನಸಭೆ ಅಂತ ನಾವು ಕರಿತೀವಿ. ಇವುಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ, ಹೌದು ತಾನೆ. ಆದರೆ ಮಕ್ಕಳೇ, ಈ ದಿನದ ತರಗತಿಯಲ್ಲಿ 40ಕ್ಕೆ ರಾಜ ಒಡೆಯರು ಎಂಬ ಒಂದು ಭಾಗದಲ್ಲಿ ಮೊದಲನೆಯ ಅಂಶ ನ್ಯಾಯ ವಿಧಾಯಕ ಸಭೆ. ಓಕೆ, ನ್ಯಾಯ ವಿಧಾಯಕ ಸಭೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾವೆ. ನಲವಡೆ ಕೃಷ್ಣರಾಜರು 1907 ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಎಷ್ಟರಲ್ಲಿ? 1907. 1907 ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪನೆ ಮಾಡಿದ್ರು. ಯಾರು ಮಾಡಿದ್ರು? ನಲವಡೆ ಕೃಷ್ಣರಾಜ ಒಡೆಯರು ಮಾಡ್ತಾ ಇದ್ದಾರೆ. ಓಕೆ, ಇದರ ಸದಸ್ಯರ ಸಂಖ್ಯೆ 50. ಅಂದ್ರೆ ಈ ಒಂದು ನ್ಯಾಯ ವಿಧಾಯಕ ಸಭೆಯ ಸದಸ್ಯರ ಸಂಖ್ಯೆ ಒಟ್ಟು ಎಷ್ಟು? 50. ನಾವು ಹೇಳಿದ್ವಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ 275 ಸದಸ್ಯರು ಇರ್ತಾರೆ, ಹೌದಾ. ಆದರೆ ನ್ಯಾಯ ವಿಧಾಯಕ ಸಭೆಯಲ್ಲಿ ಎಷ್ಟು ಜನ? 50 ಜನ. ಓಕೆ ನೋಡಿ, ಇದರ ಸದಸ್ಯರ ಸಂಖ್ಯೆ, ನ್ಯಾಯ ವಿಧಾಯಕ ಸಭೆಯ ಸದಸ್ಯರ ಸಂಖ್ಯೆ 50. ಓಕೆ, ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಸದಸ್ಯರು. ಈ ಒಂದು ಸಭೆಯಲ್ಲಿ ಜನರಿಂದ ಆಯ್ಕೆ ಮಾಡಲ್ಪಟ್ಟಂತ ಒಟ್ಟು ಸದಸ್ಯರ ಸಂಖ್ಯೆ 22. ಒಟ್ಟು 50, ಜನರಿಂದ ಹಾಕಿಕೊಂಡಂತವರು 22. ಓಕೆ, ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಓಕೆ, ಮೇಲ್ಮನೆಯ ರೀತಿಯಲ್ಲಿ ಇದು ನ್ಯಾಯ ವಿಧಾಯಕ ಸಭೆ ಕಾರ್ಯನಿರ್ವಹಿಸುತ್ತೆ. ಮೇಲ್ಮನೆ ಅಂತ ನಾವು ಹೇಳ್ಬೋದು ವಿಧಾನ ಪರಿಷತ್. ನಾವೀಗ ಕೇಳಿದ ಏನಂತಿದ್ವಿ, ವಿಧಾನ ಪರಿಷತ್. ಓಕೆ, ವಿಧಾನ ಪರಿಷತ್ತು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಟ್ಟು 6 ರಾಜ್ಯಗಳಲ್ಲಿ ಮೇಲ್ಮನೆ ಅನ್ನೋದಿದೆ. ಓಕೆ, ವಿಧಾನ ಪರಿಷತ್ ಅನ್ನೋದು ಎಲ್ಲ ರಾಜ್ಯಗಳಲ್ಲೂ ಕೂಡ ಇಲ್ಲ, ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಇದೆ. ಅದರಲ್ಲಿ ಒಂದು ನಾವು ಹೇಳ್ಬೋದು ಆಂಧ್ರಪ್ರದೇಶ, ಸೆಕೆಂಡ್ ಒನ್ ಬಿಹಾರ್, ಬಿಹಾರದ ಥರ್ಡ್ ಒನ್ ಕರ್ನಾಟಕ, ಫೋರ್ಥ್ ಒನ್ ಮಹಾರಾಷ್ಟ್ರ, ಫಿಫ್ತ್ ಒನ್ ತೆಲಂಗಾಣ, ಸಿಕ್ಸ್ತ್ ಒನ್ ಉತ್ತರ ಪ್ರದೇಶ. ಒಟ್ಟು 6 ರಾಜ್ಯಗಳಲ್ಲಿ ಮಾತ್ರ ಈ ಏನು ವಿಧಾನ ಪರಿಷತ್ ಅನ್ನೋದು ಇದೆ, ಮೇಲ್ಮನೆ ಅನ್ನೋದು ಇದೆ. ಈ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಇದೆ, ಉಳಿದಂತ ಬೇರೆ ರಾಜ್ಯಗಳಲ್ಲಿ ಕೇವಲ ವಿಧಾನ ಸಭೆ ಮಾತ್ರ ಇರುತ್ತೆ. ಓಕೆ, ವಿಧಾನ ಪರಿಷತ್, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ವಿಧಾನಸಭೆಯ ನಾವು ಕೆಳಮನೆ, ವಿಧಾನ ಪರಿಷತ್ ಅನ್ನೋ ಮೇಲ್ಮನೆ ಅಂತ ನಾವು ಕರಿತೀವಿ. ಕರೆಕ್ಟ್ ಮೇಲ್ಮನೆ, ಮೇಲ್ಮನೆಯನ್ನು ಹೊಂದಿದಂತಹ ಒಟ್ಟು 6 ರಾಜ್ಯಗಳು ಆಂಧ್ರಪ್ರದೇಶ, ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಉತ್ತರ ಪ್ರದೇಶ. ಅಲ್ಲಿ ವಿಧಾನಸಭೆಯಗೆ ಅನುಗುಣವಾಗಿ ಇಲ್ಲಿ ಸದಸ್ಯರ ಸಂಖ್ಯೆ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಆಂಧ್ರಪ್ರದೇಶದಲ್ಲಿ 58 ಸದಸ್ಯರು, ಬಿಹಾರದಲ್ಲಿ 75 ಸದಸ್ಯರು, ಕರ್ನಾಟಕದಲ್ಲಿ 75, ಮಹಾರಾಷ್ಟ್ರದಲ್ಲಿ 78, ತೆಲಂಗಾಣದಲ್ಲಿ 40, ಹಾಗೂ ಉತ್ತರ ಪ್ರದೇಶದಲ್ಲಿ 100 ಜನ. ಓಕೆ, ಇದು ಆಯಾ ಒಂದು ವಿಧಾನಸಭೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸದಸ್ಯರ ಸಂಖ್ಯೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡಿ, ಇದು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ
ಅಂದ್ರೆ ಈ ಒಂದು ನ್ಯಾಯ ವಿಧಾಯಕ ಸಂಘ ಅಥವಾ ವಿಧಾನ ಪರಿಷತ್ ಅಂತ ಕರಿತೀವಿ ಮೇಲ್ಮನೆ ಅಂತ ನಾವು ಕರಿತೀವಿ. ಇದು ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಯಾವಾಗ? ವರ್ಷಕ್ಕೆ ಎರಡು ಸಲ. ಓಕೆ, ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ, ಜೂನ್ ಮತ್ತು ಡಿಸೆಂಬರ್ ಇವೆರಡು ತಿಂಗಳಲ್ಲಿ ಸಮಾವೇಶಗೊಂಡು ಓಕೆ ಸಮಾವೇಶಗೊಳ್ಳುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು. ಓಕೆ, ನೋಡಿ, ಪ್ರಜಾಪ್ರತಿನಿಧಿ ಸಭೆ ಅಂತ ಹೇಳ್ತೀವಿ. ಈ ಪ್ರಜಾಪ್ರತಿನಿಧಿ ಸಭೆ ಮೀನ್ಸ್ ವಿಧಾನ ಸಭೆ ಅಂತ ಕರಿತೀವಲ್ಲ, ಈ ವಿಧಾನಸಭೆಯಲ್ಲಿ ಮಂಡಿಸಿದಂತಹ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಚರ್ಚಿಸುವಂತಹ ಅಧಿಕಾರ ಅಥವಾ ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಯಾರಿಗಿತ್ತು? ಈ ಒಂದು ಸಭೆಗಿತ್ತು, ನ್ಯಾಯ ವಿಧಾಯಕ ಸಭೆ ಅಥವಾ ವಿಧಾನ ಪರಿಷತ್ತಿಗಿತ್ತು ಅಥವಾ ಮೇಲ್ಮನೆಗಿತ್ತು. ಓಕೆ, ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಆ ಸಭೆಯ ಅನುಮತಿ ಅಗತ್ಯವಾಗಿತ್ತು. ನೋಡಿ, ಯಾವುದೇ ಕಾನೂನನ್ನು ಜಾರಿ ಮಾಡಬೇಕಂದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಕೆಳಮನೆ ವಿಧಾನಸಭೆ ಮೀನ್ಸ್ ಕೆಳಮನೆ ಅಂತ ಕರಿತೀವಲ್ಲ, ಆ ಕೆಳಮನೆಯಲ್ಲಿ ಅಂದ್ರೆ ವಿಧಾನಸಭೆಯಲ್ಲಿ ಅಥವಾ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದಂತ ಯಾವುದೇ ಕಾನೂನು ಪಾಸ್ ಆಗಬೇಕಂದ್ರೂ ಕೂಡ ಅದು ಮೇಲ್ಮನೆಯ ಒಂದು ಒಪ್ಪಿಗೆ ಬೇಕೇ ಬೇಕು ಅಥವಾ ನ್ಯಾಯ ವಿಧಾಯಕ ಸಭೆಯಲ್ಲಿ ಒಪ್ಪಿಗೆ ಬೇಕು ಅಂತ ಕೇಳಲು. ನೋಡಿ, ಮುಖ್ಯವಾಗಿ ಯಾವುದೇ ಕಾನೂನು ಜಾರಿಗೊಳಿಸಲು ಆ ಸಭೆ ಮೀನ್ಸ್ ನ್ಯಾಯ ವಿಧಾಯಕ ಸಭೆಯ ಒಂದು ಅನುಮತಿ ಅಗತ್ಯವಾಗಿತ್ತು. ಅಂದ್ರೆ ಇವು ಆ ಬಿಲ್ಲನ್ನು ಪಾಸ್ ಮಾಡ್ಬೋದು ಅಥವಾ ಆ ಕಾನೂನನ್ನು ಜಾರಿಗೊಳಿಸ್ಬೋದು, ಇಲ್ಲ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳಿ ವಾಪಸ್ ವಿಧಾನಸಭೆಗೆ ಹೇಳ್ಬೋದು, ಇಲ್ಲ ಕ್ಯಾನ್ಸಲ್ ಮಾಡ್ಬೋದು. ಇವರ ಕೈಯಲ್ಲಿ ಅಧಿಕಾರ ಇರ್ತಾ ಇತ್ತು. ಓಕೆ, ಏನು 50 ಜನ ಅಂತ ಹೇಳಿದ್ರು, 50 ಸದಸ್ಯರು ಇವರು ಆ ಒಂದು ಕಾನೂನನ್ನು ಜಾರಿಗೊಳಿಸ್ಬೇಕು, ಗೊಳಿಸ್ಬಾರ್ದು ಓಕೆ, ಅಥವಾ ಏನ ಬದಲಾವಣೆಗಳಾಗಬೇಕಾ ಅಥವಾ ತಿದ್ದುಪಡಿಗಳೇನೋ ಆಗ್ಬೇಕಾ, ಎಲ್ಲವನ್ನು ವಿಮರ್ಶೆ ಮಾಡುವಂತ ಒಂದು ಅಧಿಕಾರ ನ್ಯಾಯ ವಿಧಾಯಕ ಸಭೆಗೆ ಇತ್ತು. ಅತಕ್ತಿದಲ್ಲ, ಓಕೆ ನೋಡಿ, ಅಷ್ಟೇ ಅಲ್ಲ, ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತ್ತು. ನೋಡಿ, ಆ ಸಭೆಗೆ ನ್ಯಾಯ ವಿಧಾಯಕ ಸಭೆಗೆ ಏನಿತ್ತು ಅಧಿಕಾರ? ಮತ್ತೊಂದು ಅಧಿಕಾರ ಇತ್ತು, ಏನಂತ? ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವಂತಹ ಅಧಿಕಾರ. ಸರ್ಕಾರ ಗೌರ್ಮೆಂಟ್ ಏನಾದ್ರು ಖರ್ಚುಗಳನ್ನು ಜಾಸ್ತಿ ಮಾಡ್ತಾ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡಿ ಅಂತ ಹೇಳಿ ಹೇಳುವಂತಹ ಅಧಿಕಾರ ಮತ್ತು ಕಡಿಮೆ ಮಾಡಿಸುವಂತಹ ಅಧಿಕಾರ ಈ ಒಂದು ನ್ಯಾಯ ವಿಧಾಯಕ ಸಭೆಗೆ ಇತ್ತು. ಹೌದಲ್ಲ, ಅರ್ಥಕ್ಕಿದಲ್ಲ, ನ್ಯಾಯ ವಿಧಾಯಕ ಸಭೆ ಅಂದ್ರೆ ನಾವು ಹೇಳ್ಬೋದು ವಿಧಾನ ಪರಿಷತ್ ಅಥವಾ ಮೇಲ್ಮನೆ. ಇದನ್ನ ಸ್ಥಾಪನೆ ಮಾಡಿದವರು, ರಚಿಸಿದವರು ನಲ್ವಡಿ ಕೃಷ್ಣರಾಜ ಒಡೆಯರು 1907. ಒಟ್ಟು ಸದಸ್ಯ ಸಂಖ್ಯೆ 50, ಜನರಿಂದ ಆಯ್ಕೆಗೊಂಡಂತಹ 22. ಓಕೆ, ನಮ್ಮ ಭಾರತ ದೇಶದಲ್ಲಿ ಒಟ್ಟು 6 ರಾಜ್ಯಗಳಲ್ಲಿ ಮೇಲ್ಮನೆಯನ್ನು ನಾವು ನೋಡಬಹುದು. ಓಕೆ, ಕೆಳಮನೆ ಮತ್ತು ಮೇಲ್ಮನೆ ಎರಡನ್ನು ಹೊಂದಿದಂತಹ ರಾಜ್ಯಗಳು ಆಂಧ್ರಪ್ರದೇಶ, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಉತ್ತರ ಪ್ರದೇಶ. ಓಕೆ, ಉಳಿದಂತೆ ಬೇರೆ ರಾಜ್ಯಗಳಲ್ಲಿ ಕೇವಲ ವಿಧಾನ ಸಭೆ ಅಷ್ಟೇ ಇರುತ್ತೆ ಅಥವಾ ಪ್ರಜಾಪ್ರತಿನಿಧಿ ಸಭೆ ಅಷ್ಟೇ ಇರುತ್ತೆ, ಮೇಲ್ಮನೆ ಅಥವಾ ವಿಧಾನ ಪರಿಷತ್ ಅಥವಾ ನ್ಯಾಯ ವಿಧಾಯಕ ಸಭೆ ಇರುವುದಿಲ್ಲ. ಓಕೆ, ಇದು ನ್ಯಾಯ ವಿಧಾಯಕ ಸಭೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದು ಸೆಕೆಂಡ್ ಕೊಡುಗೆ, ನಲ್ವಡಿ ಕೃಷ್ಣರಾಜ ಒಡೆಯರು ಏನೆಲ್ಲ ಕೊಡುಗೆಗಳನ್ನು ಕೊಟ್ಟರು ನೋಡಿ. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ನೋಡಿ, ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿದರು. ಸ್ಥಳೀಯ ಸಂಸ್ಥೆ ಅಂದ್ರೆ ಲೋಕಲ್ ಸಂಸ್ಥೆಗಳನ್ನು ಇಲ್ಲಿ ರಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ವಿಕೇಂದ್ರೀಕರಣ ಕೇಂದ್ರೀಕೃತವಾಗಿರುವಂತಹ ಅಧಿಕಾರವನ್ನು ಹಂಚುವುದು, ಅಂದ್ರೆ ಸೀಮಿತವಾಗಿರುವಂತಹ ಅಧಿಕಾರ, ಅಂದ್ರೆ ಗುಂಪಿನಲ್ಲಿದ್ದಂತಹ ಅಧಿಕಾರನ ಬೇರೆ ಬೇರೆ ಮಾಡೋದು, ಡಿವೈಡ್ ಮಾಡೋದು. ಕೇಂದ್ರೀಕೃತವಾದಂತಹ ಅಧಿಕಾರವನ್ನ ವಿಕೇಂದ್ರೀಕೃತ ಮಾಡೋದು, ಅಂದ್ರೆ ವಿಕೇಂದ್ರ ಬೇರೆ 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 ಮಾಡಿ ಹಂಚೋದು. ಅಂದ್ರೆ ಅಲ್ಲಿ ಹಂಚುದ ಮೂಲಕ ಏನ್ ಲಾಭ? ಕೆಲಸಗಳು ಬೇಗ ಆಗ್ತವೆ, ಅಭಿವೃದ್ಧಿ ಒಂದಕ್ಕೆ ಸಾಕಷ್ಟು ಬೇಗ ಆ ಟೈಮ್ ಸಿಗುತ್ತೆ. ಓಕೆ, ಅನುವು ಮೀನ್ಸ್ ಅವಕಾಶ, ಅನುವು ಮೀನ್ಸ್ ಅವಕಾಶ. ಅನುವು ಮಾಡಿಕೊಟ್ಟರು. ಓಕೆ, ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ನೋಡಿ, ನಗರ ಪಾಲಿಕೆಗಳು ಮುನ್ಸಿಪಾಲ್ ಅಂತ ನೋಡ್ತೀವಿ, ನಗರ ಪಾಲಿಕೆಗಳು ಮತ್ತು ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡಿರುವುದು. ಯಾವಾಗ? ಅಧಿಕಾರವನ್ನು ಅಥವಾ ಆಡಳಿತವನ್ನು
ಕೇಂದ್ರೀಕೃತವಾದಂತಹ ಅಧಿಕಾರವನ್ನು ಹಂಚಿದ್ರಲ್ಲ ಅವಾಗಿನಿಂದ ನಗರ ಪಾಲಿಕೆಗಳು ಮತ್ತು ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡಿದವು. ಇವರ ಕಾಲದಲ್ಲಿ ಮೀನ್ಸ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಒಂದು ಗ್ರಾಮ ನೈರ್ಮಲೀಕರಣ, ನೈರ್ಮಲೀಕರಣ ಶುದ್ಧಿಗೊಳಿಸುವುದು ಅಂತ ಶುದ್ಧಿಗೊಳಿಸುವುದು ಹೌದಾ, ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ ಮೆಡಿಕಲ್ ಅಂತ ಹೇಳ್ತೀನಿ ಓಕೆ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ ಓಕೆ, ವಿದ್ಯಾಭ್ಯಾಸ ಶಿಕ್ಷಣ ಶಿಕ್ಷಣ ಪ್ರಚಾರ ಮಾಡೋದು, ನೀರಿನ ಸೌಕರ್ಯ ವಾಟರ್ ಅಂತ ಹೇಳ್ತೀವಿ, ನೀರಿನ ಸೌಕರ್ಯವನ್ನು ಸರಿಪಡಿಸುವುದು, ಪ್ರಯಾಣ ಸೌಲಭ್ಯ ಪ್ರವಾಸ ಓಕೆ, ಪ್ರಯಾಣ ಮಾಡುವಂತಹ ಒಂದು ಸೌಲಭ್ಯ, ಒಂದ್ ಕಡೆಯಿಂದ ಮತ್ತೊಂದು ಕಡೆ ಹೋಗುವಂತಹ ಒಂದು ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಇಲ್ಲಿ ನೋಡಿ ಏನಾಗ್ತದೆ, ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಏನಾದ್ರು ಇಲ್ಲಿ ಸ್ವಯಂ ಆಡಳಿತ ಕ್ಷೇತ್ರಗಳಾಗಿ ಬದಲಾವಣೆ ಆದವು. ಯಾವಾಗ ಆಡಳಿತವನ್ನು ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟ ನಂತರದಲ್ಲಿ, ಅಂದ್ರೆ ಕೇಂದ್ರೀಕೃತವಾದಂತಹ ಅಧಿಕಾರವನ್ನು ಹಂಚಿಕೆ ಮಾಡಿದ ನಂತರದಲ್ಲಿ ಏನಾಯ್ತು, ಗ್ರಾಮ ನಗರೀಕರಣ ಸಪರೇಟ್ ಆಯಿತು, ವೈದ್ಯಕೀಯ ಸಹಾಯ ಅದು ಸಪರೇಟ್ ಆಯಿತು, ವಿದ್ಯಾ ಪ್ರಚಾರ ಅದು ಸಪರೇಟ್ ಆಯಿತು, ನೀರಿನ ಸೌಕರ್ಯ ಅನಂತರದಲ್ಲಿ ಪ್ರಯಾಣ ಸೌಲಭ್ಯ, ಇವೆಲ್ಲವೂ ಕೂಡ ಇಷ್ಟೇ ಅಲ್ಲ ಇನ್ನು ಹಲವಾರು ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿ ಬದಲಾವಣೆ ಆಗಬಹುದು. ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು. ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನ ಅಂದ್ರೆ ಮತ್ತೊಂದು ರಾಜ್ಯಗಳಿಗೆ ಮತ್ತೊಂದು ಸಂಸ್ಥಾನಗಳಿಗೆ ಮಾದರಿಯಾಗಿ ನಿಲ್ತಾ ಇದೆ, ಮಾದರಿ ಸಂಸ್ಥಾನವಾಗಿ ಬದಲಾವಣೆ ಆಯಿತು. ಇದು ಬದಲಾವಣೆ ಆಗಕ್ಕೆ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರಿನಾ. ಇಲ್ಲಿ ನೋಡಿ ಮುಂದೆ ನೋಡಿ, ಸಾಮಾಜಿಕ ಕಾನೂನುಗಳ ಅಧಿಕಾರ ಎಂದು ಹೆಸರಾದದ್ದು. ನೋಡಿ ಸಾಮಾಜಿಕ ಕಾನೂನುಗಳ ಅಧಿಕಾರ, ಅಧಿಕಾರ ಮೀನ್ಸ್ ಮೊದಲಿಗ, ಸಾಮಾಜಿಕ ಕಾನೂನುಗಳ ಅಧಿಕಾರ ನೋಡಿ, ಸಾಮಾಜಿಕ ಕಾನೂನುಗಳ ಅಧಿಕಾರ ಅಂದ್ರೆ ಮೊದಲಿಗೆ ಅಂತ ನಾವು ಅಂದ್ರೆ ಸಮಾಜದಲ್ಲಿ ಕಾನೂನುಗಳನ್ನು ಮೊದಲಿಗೆ ಜಾರಿಗೆ ತಂದವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಏನಂತ ಹೆಸರು ಬರ್ತದೆ, ಸಾಮಾಜಿಕ ಕಾನೂನುಗಳ ಅಧಿಕಾರ ಎಂಬ ಒಂದು ಹೆಸರು ಕೂಡ ಅವರಿಗೆ ಲಭಿಸ್ತಾ ಇದೆ. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ನೋಡಿ ಸಾಹಿತ್ಯಕ್ಕೆ ಒತ್ತು ನೀಡಿದರು, ಸಂಗೀತಕ್ಕೆ ಒತ್ತು ನೀಡಿದರು, ಅಷ್ಟೆಲ್ಲ ವಾಸ್ತುಶಿಲ್ಪ ನಿಮ್ಮೆಲ್ಲ ಗೊತ್ತಿದೆ. ವಾಸ್ತು ಅಂತ ಐತಿ, ದೇವಸ್ಥಾನಗಳನ್ನು ಕಟ್ಟಬೇಕಂದ್ರು ಕೂಡ ಒಂದು ವಾಸ್ತು ನೋಡ್ತೀವಿ, ಮನೆಗಳನ್ನು ಕಟ್ಟಿಸಬೇಕಂದ್ರೂ ಕೂಡ ಒಂದು ವಾಸ್ತು ನೋಡ್ತೀವಿ ಅಂತ ವಾಸ್ತುಶಿಲ್ಪ ಅಭಿವೃದ್ಧಿಗಾಗಿ ಬಹಳಷ್ಟು ಒತ್ತು ನೀಡಿದರು. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓಕೆ, ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಇಲ್ಲಿ ಪ್ರಾರಂಭಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸ್ತಾ ಇದ್ದಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಎಷ್ಟರಲ್ಲಿ? 1915 1915 ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿರೋದು. ಯಾಕೆ? ಅವರಿಗೆ ಸಾಹಿತ್ಯದ ಮೇಲೆ ಇರುವಂತಹ ಅಪಾರವಾದಂತಹ ಒಂದು ಒಲವು. ಓಕೆ, ಹಾಗಾಗಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡಿದ್ರು. ಈಗ ನಮ್ಮಲ್ಲಿ ಕೂಡ ನಡೀತಾ ಇದೆ ಏನು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಾವು ಕೇಳ್ತೀವಿ. ಅದು ಪ್ರತಿ ವರ್ಷವೂ ಕೂಡ ಕನ್ನಡ ರಾಜ್ಯದಲ್ಲಿ ನಡೀತಾ ಇದೆ. ಓಕೆ, ಇದಿಷ್ಟು ಕೊಡುಗೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾ ನೋಡಿ, ಮೈಸೂರು ಅರಸೀಕೆರೆ, ಬೆಂಗಳೂರು ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು ಚಿತ್ರದುರ್ಗ, ನಂಜನಗೂಡು ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ, ಈ ಎಲ್ಲ ರೈಲು ಮಾರ್ಗಗಳನ್ನು 1931 ವೇಳೆಗೆ ಪೂರೈಸಲಾಯಿತು. ನೋಡಿ 1931 ರೈಲ್ವೆ ಒಂದು ಕೆಲಸ ಪೂರೈಸಲಾಯಿತು. ಓಕೆ, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬಿಡುವೆ, ಮೈಸೂರು ಅರಸೀಕೆರೆ, ಬೆಂಗಳೂರು ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು ಚಿತ್ರದುರ್ಗ, ನಂಜನಗೂಡು ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ, ಈ ಎಲ್ಲ ರೈಲು ಮಾರ್ಗಗಳನ್ನು 1931 ವೇಳೆಗೆ ಪೂರೈಸಲಾಯಿತು.
ಇದಿಷ್ಟು ನಾವಲ್ಲಿ ಕೃಷ್ಣರಾಜ ಒಡೆಯರ ಒಂದು ಕೊಡುಗೆಗಳು. ಇನ್ನು ಸಾಕಷ್ಟು ಇದೆ, ಬಟ್ ಇನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಿಮಗೆ ಇಷ್ಟು ಅನುಕೂಲಕ್ಕೆ ಆಗುತ್ತೆ ಅಷ್ಟು ಮಾತ್ರ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅಷ್ಟೇ ಅಲ್ಲ, ಇದ್ರ ಜೊತೆ ಜೊತೆಗೆ ನೋಡಿ 1900 ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ನೋಡಿ ಎಷ್ಟರ ಪ್ರಾರಂಭವಾದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ 1900 ಹೌದಾ, 1900 ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ. ಶಿವನ ಸಮುದ್ರದಲ್ಲಿದೆ, ಮಂಡ್ಯ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ನಗರ, ಮಂಡ್ಯ ಜಿಲ್ಲೆಯಲ್ಲಿ. ಓಕೆ, ಈ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಶಿವನ ಸಮುದ್ರ ಬಳಿ ಓಕೆ ಒಂದು ಸಣ್ಣ ನಗರ ಅಂತ ಕಾಯ್ತಿರೋದು. ಆ ನಗರದ ಬಳಿ ಇರುವಂತಹ ಕಾವೇರಿ ನದಿಯಿಂದ, ಅಲ್ಲಿ ಏನಾಗ್ತದೆ, ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಎಷ್ಟರಲ್ಲಿ? 1900 ಶಿವನ ಸಮುದ್ರದ ಬಳಿಯ ಕಾವೇರಿ ನದಿಯಿಂದ. ಓಕೆ, ಇದು ಭಾರತ ಮಾತ್ರವಲ್ಲ ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲ ವಿದ್ಯುತ್ ಯೋಜನೆ. ನೋಡಿ, ಇದು ಈ ಒಂದು ಜಲ ವಿದ್ಯುತ್ ಯೋಜನೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲ ವಿದ್ಯುತ್ ಯೋಜನೆ ಅಂತ ನಾವು ಕಾಯ್ತೇವೆ. ಏಷ್ಯಾ ಖಂಡ, ನಮ್ಮ ವಿಶ್ವದಲ್ಲಿ, ನಮ್ಮ ದುನಿಯಾದಲ್ಲಿ, ಪ್ರಪಂಚದ ಒಟ್ಟು 7 ಖಂಡಗಳಿದ್ದಾವೆ ಹೌದಾ, ಅದರಲ್ಲಿ ಏಷ್ಯಾ ಖಂಡದಲ್ಲಿಯೇ ಮೊದಲ ಯೋಜನೆ ಯಾವುದು? ಈ ಒಂದು ಜಲ ವಿದ್ಯುತ್ ಯೋಜನೆ. 1907 ವಾಣಿ ವಿಲಾಸ ಸಾಗರ, ಮಾದಿ ಕಣಿವೆ ಅಂತ ಕರಿತೀವಿ, ವಾಣಿ ವಿಲಾಸ ಸಾಗರ ಕಟ್ಟಲ್ಪಟ್ಟಿತ್ತು. ನೋಡಿ, ವಾಣಿ ವಿಲಾಸ ಸಾಗರ ಯಾಕೆ ಕಟ್ಟಲ್ಪಟ್ಟಿತ್ತು ಅಂದ್ರೆ, ಇಲ್ಲಿ ಆ ಒಂದು ಸುತ್ತಲೂ ಅಂದ್ರೆ ಚಿತ್ರದುರ್ಗದ ಸಮೀಪದಲ್ಲಿ ಬರುತ್ತೆ ಅದು ವಾಣಿ ವಿಲಾಸ ಸಾಗರ. ಈ ಒಂದು ವಾಣಿ ವಿಲಾಸ ಸಾಗರವನ್ನ 1907 ಕಟ್ಟಲ್ಪಟ್ಟಿತ್ತು. ಓಕೆ, ಮಾದಿ ಕಣಿವೆ ಅಂತ ಕರಿತೀವಿ. 1912 ಕೃಷ್ಣರಾಜ ಸಾಗರ ಇವರ ಬೃಹತ್ ಮುಂಗಾಣಿಕೆಯ ಕೊಡುಗೆ. ನೋಡಿ, 1912 ಓಕೆ, ಕೃಷ್ಣರಾಜ ಸಾಗರ KRS ಕೃಷ್ಣರಾಜ ಸಾಗರ. ಓಕೆ, 1912 ಕೃಷ್ಣರಾಜ ಸಾಗರ ಅಂತ ಈಗ ಇಲ್ಲಿರೋದು ಮಂಡ್ಯ ಜಿಲ್ಲೆಯಲ್ಲಿ ಹೌದಾ, ಮಂಡ್ಯ ಜಿಲ್ಲೆಯಲ್ಲಿರುವಂತಹ KRS ಇದರ ಎಷ್ಟರಲ್ಲಿ ಸ್ಥಾಪಿಸಲ್ಪಟ್ಟಿತ್ತು? 1912 ಸ್ಥಾಪಿಸಲಾಯಿತು. ಇದು ಅವರ ಮುಂಗಾಣಿಕೆಯ ಕೊಡುಗೆ ಅಂದ್ರೆ ಫ್ಯೂಚರ್ ಅಂತ ದೂರದೃಷ್ಟಿಯ ಒಂದು ಕೊಡುಗೆ ಅಂತ ಹೇಳ್ತೀವಿ. ಯಾವುದು? ನಾಡೋಡಿ ಕೃಷ್ಣರಾಜ ಒಡೆಯರ ಒಂದು ದೂರದೃಷ್ಟಿಯ ಕೊಡುಗೆ ಅದು KRS ಕೃಷ್ಣರಾಜ ಸಾಗರ. ಓಕೆ, 1912 ಸ್ಥಾಪಿಸಲ್ಪಟ್ಟಿತ್ತು. ಇನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸಕ್ಕೆ ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ನೋಡಿ, ಏನಾಗ್ತದೆ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಅಂದ್ರೆ 6-14 ಅಂತ ನಡೀತೀವಿ, 6-14 ಒಂದನೇ ತರಗತಿಯಿಂದ 7 ತರಗತಿ ಓಕೆ ಅಲ್ಲಿಯ ತನಕ ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾದಂತಹ ಶಿಕ್ಷಣ ಕೊಡಬೇಕು ಮತ್ತು ಅದು ಕಡ್ಡಾಯ. ಅಂದ್ರೆ ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಂದು ಮಗುವೂ ಕೂಡ ಅಲ್ಲಿ ಶಿಕ್ಷಣ ಪಡ್ಕೋಬೇಕು. ಇಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಪ್ರತಿಯೊಬ್ಬರೂ ಪಡ್ಕೋಬೇಕು, ಕಡ್ಡಾಯವಾಗಿ ಪಡ್ಕೋಬೇಕು ಮತ್ತು ಉಚಿತವಾಗಿ ಕೊಡಬೇಕು ಎಂಬ ಒಂದು ನಿರ್ಧಾರವನ್ನು ಕೈಗೊಳ್ಳಿ. ಓಕೆ, ನಾಡಿನಲ್ಲಿಯೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡಿಯವರಿಗೆ ಸಲ್ಲುತ್ತದೆ. ನೋಡಿ, ಏನಾಗ್ತದೆ, ನಾಡಿನಲ್ಲಿಯೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ, ನಾಡು ಮೀನ್ಸ್ ನಮ್ಮ ಕನ್ನಡ ನಾಡು ಹೌದಾ, ಈ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವನ್ನು ಯಾವುದದು, ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದಂತಹ ಒಂದು ಗೌರವ, ಒಂದು ಕೀರ್ತಿ ಯಾರಿಗೆ ಪ್ರಾಪ್ತವಾಯಿತು? ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಪ್ರಾಪ್ತವಾಯಿತು. ಓಕೆ, ಅವರಿಗೆ ಸಲ್ಲುತ್ತದೆ. 270 ಉಚಿತ ಆಸ್ಪತ್ರೆಗಳು ಕಾರ್ಯ ಆರಂಭ ಮಾಡಿದವು. ನೋಡಿ, ಎಷ್ಟು, 270 ಆಸ್ಪತ್ರೆಗಳು, 270 ಓಕೆ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಂತ ನಾವು ಕರಿತೀವಿ ಹೌದಾ,
270 ಸರ್ಕಾರಿ ಆಸ್ಪತ್ರೆಗಳು ಕಾಲಹರಣ ಮಾಡಿದವು. ಅಷ್ಟೇ ಅಲ್ಲ, ವಾಣಿಜ್ಯ ಕ್ಷೇತ್ರದಲ್ಲಿ ಓಕೆ ಬಿಸ್ನೆಸ್ ಅಂತ ಹೇಳ್ತಿಲ್ಲ, ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ. ನೋಡಿ, ಮೈಸೂರು ಬ್ಯಾಂಕಿನ ಸ್ಥಾಪನೆ ಕೂಡ ಆರ್ಥಿಕ ಅಭಿವೃದ್ಧಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಂತ ನಿಟ್ಟಿನಲ್ಲಿ ಏನಾಗ್ತದೆ, ಮೈಸೂರು ಬ್ಯಾಂಕ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ರು. ಅದು 1913ರಲ್ಲಿ. ಓಕೆ, ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ. ಇನ್ನು 1906ರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು. ಅಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ಅಂತ ಇದೆಯಲ್ಲ, ಸಹಕಾರ ಸಂಘಗಳನ್ನು ಇಲ್ಲಿ ಸ್ಥಾಪಿಸಲಾಯಿತು. ಎಷ್ಟರಲ್ಲಿ? 1906ರಲ್ಲಿ. ಓಕೆ, ಇದಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಕೊಡುಗೆಗಳು. ಓಕೆ, ಅರ್ಥಾಗ್ತದಲ್ಲ. ಇನ್ನು ಜಾರಿ ಮಾಡಿದಂತ ಸಾಮಾಜಿಕ ಕಾನೂನುಗಳು, ಏನೇನು ಕಾನೂನುಗಳು ಜಾರಿ ಮಾಡಿದ್ರು ನೋಡಿರಿ. 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ. 1909ರಲ್ಲಿ ದೇವದಾಸಿ ಪದ್ಧತಿ, ಅಂದ್ರೆ ಇದು ಒಂದು ಅನಿಷ್ಟ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ದೇವರಿಗೆ ಮೀಸಲಿಡೋದು ಅಂತ ಮಾಡ್ತೈತಿ. ದೇವದಾಸಿ ಪದ್ಧತಿ ಮೀನ್ಸ್ ದೇವರಿಗೆ ಮೀಸಲಿಡುವುದು. ಓಕೆ, ಆ ಪದ್ಧತಿಯನ್ನು ನಿಷೇಧ ಮಾಡಿದ್ರು. 1910ರಲ್ಲಿ ಬಸವಿ ಪದ್ಧತಿ ರದ್ದತಿ. ನೋಡಿ, ಇದು ಕೂಡ ಅದೇ ಟೈಪ್ ಬರುತ್ತೆ. ಯಾವ ಟೈಪು? ದೇವದಾಸಿ ಪದ್ಧತಿ ಏನಿದೋ ಅದೇ ರೀತಿಯಲ್ಲಿ ಇದು ಕೂಡ ಬರುತ್ತೆ. 1910ರಲ್ಲಿ ಬಸವಿ ಪದ್ಧತಿಯನ್ನು ರದ್ದು ಮಾಡಿದ್ರು. ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ, ಇದು ಕೂಡ ಅನಿಷ್ಟ ಪದ್ಧತಿ. ಸೇಮ್ ದೇವದಾಸಿ ಪದ್ಧತಿ, ಬಸವಿ ಪದ್ಧತಿ, ಗೆಜ್ಜೆ ಪೂಜೆ ಪದ್ಧತಿ, ಇವೆಲ್ಲವೂ ಒಂದೇ ವಿಧದಲ್ಲಿ ಬರುತ್ತೆ. ನೇಮಗಳು ಮಾತ್ರ ಬದಲಾವಣೆ ಮಾಡಿದ್ದಾರೆ. ಓಕೆ, ಸಂಪೂರ್ಣ ನಿರ್ಮೂಲನೆ. 1936ರಲ್ಲಿ ವೇಷವೃತ್ತಿ ತಡೆಗಟ್ಟುವ ಕಾರ್ಯ, ವೇಷಯರು ಅಂತ ಕರಿತೀವಿ. ಓಕೆ, 1936ರಲ್ಲಿ ವೇಷವೃತ್ತಿಯನ್ನು ತಡೆಗಟ್ಟುವಂತ ಒಂದು ಕಾಯ್ದೆಯನ್ನು ಒಂದು ಹುಕ್ಕುಮನಲ್ಲಿ ಜಾರಿ ತಂದು, ಓಕೆ, ಆದೇಶವನ್ನು ಜಾರಿ ಮಾಡುವುದು. ವಿಧವಾ ವಿವಾಹ ಕಾಯ್ದೆ, ವಿಧವಾ ಮರು ವಿವಾಹ ಕಾಯ್ದೆ. ಏನಾಗ್ತದೆ, ವಿಧವೆಯರು ಪುನಃ ಮದುವೆ ಮಾಡ್ಕೊಳ್ಳೋಕೆ ಒಂದು ಕಾನೂನು ತಂದು. ಓಕೆ, ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ, ಮಹಿಳೆಯರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡುವಂತ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನು ಜಾರಿ ತಂದು ಕಡ್ಡಾಯ ಶಿಕ್ಷಣ ಅಂತ ನಾವು ಹೇಳ್ತೀವಿ. 1916ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ. ನೋಡಿ, ಏನಾಗ್ತದೆ, 1914ರಲ್ಲಿ ಶಾಲಾ ಪ್ರವೇಶಕ್ಕೆ ನಾವು ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಜಾತಿ ಪರಿಗಣನೆಯ ನಿಷೇಧ. ಅಂದ್ರೆ ಯಾವುದೇ ಕಾರಣಕ್ಕೂ ಜಾತಿಯ ಆಧಾರದ ಮೇಲೆ ಶಾಲೆಗಳಿಗೆ ಸೇರಿಸಿಕೊಳ್ಳುವಂತಿಲ್ಲ. ಯಾವ ಜಾತಿಯ ಆಗಿದ್ದರೂ ಪರವಾಗಿಲ್ಲ, ಶಾಲೆಗೆ ಅಡ್ಮಿಷನ್ ಮಾಡಿಸ್ಕೋಬೇಕಾಗಿತ್ತು. ಏನೇನು ಈ ಜಾತಿಯವರು ನಿಮಗೆ ಶಾಲೆಗೆ ಅಡ್ಮಿಷನ್ ಕೊಡಲ್ಲ ಅನ್ನುವಂತ ಪದ್ಧತಿಯನ್ನ ತೆಗೆದಾಕಿದೆ. ಓಕೆ, 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ. 1919ರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ. ನೋಡಿ, ಮಾಧ್ಯಮಿಕ ಶಿಕ್ಷಣ ಅಂದ್ರೆ 5, 6, 7, 8. ಓಕೆ, ಇಲ್ಲಿ ಮಾಧ್ಯಮಿಕ ಶಿಕ್ಷಣದಲ್ಲಿ ಶುಲ್ಕ ಮೀನ್ಸ್ ಫೀಸ್ ಅಂತ ಹೇಳ್ತೀವಿ, ಶುಲ್ಕ ರದ್ದು ಮಾಡಿದರು. ಎಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು 1927ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು. ನೋಡಿ, 1927ರಲ್ಲಿ ಏನ್ ಮಾಡಿದ್ರು, ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿದ್ರು, ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ಕೊಟ್ಟರು. ಮಹಿಳೆಯರಿಗೆ ವೋಟಿಂಗ್ ಪವರ್ ಅಂತ ನಾವು ಹೇಳ್ತೀವಿ. ಓಕೆ, ಆ ಒಂದು ಹಕ್ಕನ್ನ ಕೊಡ್ತು. ಅಷ್ಟೇ ಅಲ್ಲ, 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ. ನೋಡಿ, 1905ರಲ್ಲಿ ಸಹಕಾರಿ ಕಾರ್ಮಿಕರ ಪರಿಹಾರ ಕಾಯ್ದೆ. ಅಂದ್ರೆ ಕಾರ್ಮಿಕರಿಗೆ ಏನಾದರೂ ತೊಂದರೆಗಳಾದ್ರೆ ಅಲ್ಲಿ ಪರಿಹಾರ ಕೊಡುವಂತಹ ಒಂದು ಕಾಯ್ದೆ ಜಾರಿ ತಂದ್ರು. ಅದು 1905ರಲ್ಲಿ. 1913ರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಅಂತಂದ್ರು. ನೋಡಿ, 1913ರಲ್ಲಿ ಮೈಸೂರು ಗ್ರಾಮ, ಮೈಸೂರು ರಾಜ್ಯದಲ್ಲಿ ಮೈಸೂರು ಗ್ರಾಮದಲ್ಲಿ ನ್ಯಾಯಾಲಯ ಕಾಯ್ದೆ, ಕೋರ್ಟ್ಗಳು ಅಂತ ನಾವು ಹೇಳ್ತೀವಿ. 1918ರಲ್ಲಿ ಗ್ರಾಮ ಪಂಚಾಯತ್ಗಳ ಕಾಯ್ದೆಗಳನ್ನು ಕೂಡ ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ನೋಡಿ, 1918ರಲ್ಲಿ ಗ್ರಾಮ ಪಂಚಾಯತ್ಗಳ ಕಾಯ್ದೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಇದು, ಅಂದ್ರೆ ಕೆಳಮಟ್ಟದಿಂದ ಮೇಲ್ಮಟ್ಟದ ಎಲ್ಲ ಹಂತದಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ
ಅಭಿವೃದ್ಧಿಯನ್ನು ತಂದು ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾದ ಯಾರು ನಮ್ಮ ಮೈಸೂರು ಸಂಸ್ಥಾನದ 24ನೆಯ ರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು. ಹೌದಲ್ಲ ಮಕ್ಕಳೇ, ಈ ದಿನದ ತರಗತಿಯಲ್ಲಿ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಒಂದು ಭಾಗದಲ್ಲಿ ನ್ಯಾಯ ವಿಧಾಯ ಸಭೆ ವಿಧಾನ ಪರಿಷತ್ ಅಥವಾ ಮೇಲ್ಮನೆ ಅಂತ ಹೇಳಿ ಇದು ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಭಾರತ ದೇಶದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಮೇಲ್ಮನೆ ಇದೆ ಅಂತ ತಿಳ್ಕೊಂಡ್ವಿ, ಎಷ್ಟು ಸದಸ್ಯರ ಸಂಖ್ಯೆ ಅಂತ ತಿಳ್ಕೊಂಡ್ವಿ. ಓಕೆ, ಇನ್ನು ಸೆಕೆಂಡ್ ಒನ್ ಕೊಡುಗೆಗಳು, ಕಾಂಟ್ರಿಬ್ಯೂಷನ್, ನಾಲ್ವಡಿ ಕೃಷ್ಣರಾಜ ಒಡೆಯರು ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿರೋದು. ಓಕೆ, ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡಲು, ವೈದ್ಯಕೀಯ ಸಹಾಯ, ಗ್ರಾಮ ನವೀಕರಣ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ, ಇನ್ನು ಮುಂತಾದ ಕ್ಷೇತ್ರಗಳ ಸ್ವಯಂ ಆಡಳಿತ ಕ್ಷೇತ್ರಗಳಾಗಿ ಬದಲಾವಣೆಗಳಾದವು. ಫೈನ್, ಸಾಮಾಜಿಕ ಕಾನೂನುಗಳ ಅಧಿಕಾರ ಅಂತ ಹೆಸರು ಆಯಿತು, ಹೆಸರು ಬರ್ತಾ ಇದೆ ಇವರಿಗೆ. ಅನಂತರದಲ್ಲಿ ಸಾಹಿತ್ಯ ಸಂಗೀತಕ್ಕೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡಿದ್ರು. ಅದು 1915 ಕಾಸಾಪಾತನಾಗಿತ್ತು. ಕಾಸಾಪ ಮೀನ್ಸ್ ಕನ್ನಡ ಸಾಹಿತ್ಯ ಪರಿಷತ್. ಓಕೆ, ಕನ್ನಡ ಸಾಹಿತ್ಯ ಪರಿಷತ್ 1915 ಸ್ಥಾಪನೆ ಮಾಡಿದ್ರು. ಅನಂತರದಲ್ಲಿ ಮೈಸೂರು, ಅರಸಿಕೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕರಾಜು, ಚಿತ್ರದುರ್ಗ, ನಂಜನಗೂಡು, ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ, ಇವುಗಳ ಮಧ್ಯದಲ್ಲಿ ಇರುವಂತಹ ರೈಲ್ವೆ ಮಾರ್ಗವನ್ನು 1931 ವೇಳೆಗೆ ಪೂರೈಸಲಾಯಿತು. ಓಕೆ, ಅನಂತರದಲ್ಲಿ 1930 ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಶಿವನ ಸಮುದ್ರದ ಬಳಿ ಇರುವಂತಹ ಕಾವೇರಿ ನದಿಗೆ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಅದು ಭಾರತದಲ್ಲಿ ಮೊದಲಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆ. ಓಕೆ, ಅನಂತರದಲ್ಲಿ ವಾಣಿವಿಲಾಸ ಸಾಗರ ಸ್ಥಾನ ಕಟ್ಟಿದ್ದು, ಆಮೇಲೆ ಕೃಷ್ಣರಾಜ ಸಾಗರ 1918 ಅದು ಮಂಡ್ಯ ಜಿಲ್ಲೆಯಲ್ಲಿದೆ. ಓಕೆ, ಅಷ್ಟೇ ಅಲ್ಲ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರಾರಂಭಿಸಿದರು. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. 270 ಸರ್ಕಾರದ ಆಸ್ಪತ್ರೆಗಳನ್ನು ರಚನೆ ಮಾಡಿದರು. ಅಷ್ಟೇ ಅಲ್ಲ, ಮೈಸೂರು ಬ್ಯಾಂಕಿನ ಸ್ಥಾಪನೆಯನ್ನು ಕೂಡ ಮಾಡಿದರು. ಸರ್ಕಾರಿ ಸಹಕಾರ ಸಂಘಗಳನ್ನು ಕೂಡ ಸ್ಥಾಪನೆ ಮಾಡಿದರು. ಇದೆಲ್ಲ ಅವರ ಕೊಡುಗೆಗಳು. ಇನ್ನು ಜಾರಿ ಮಾಡಿದಂಥ ಸಾಮಾಜಿಕ ಕಾನೂನುಗಳು, ಏನೇನು ಕಾನೂನುಗಳನ್ನು ಜಾರಿ ಮಾಡಿದರು? ದೇವದಾಸ ಪದ್ಧತಿ ನಿಷೇಧ ಮಾಡಿದ್ರು, ಬಸವಿ ಪದ್ಧತಿ, ಗೆಜ್ಜೆ ಪೂಜೆ ಪದ್ಧತಿ, ವೇಷವೃತ್ತಿ ತಡೆಗಟ್ಟುವಂಥ ಕಾಯ್ದೆ, ವಿಧವ ಮರು ವಿವಾಹ ಕಾಯ್ದೆ ಜಾರಿ ತಂದರು, ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಅಂತ ಜಾರಿ ತಂದರು, ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆ ಮಾಡಬಾರದು ಅಂತ ಹೇಳಿದರು, ಮಾಧ್ಯಮಿಕ ಶಾಲಾ ಶಿಕ್ಷಣದಲ್ಲಿ ಶುಲ್ಕ ರದ್ದು ಮಾಡಿದರು. ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನ ಮಾಡುವಂಥ ಹಕ್ಕನ್ನು ಕೊಟ್ಟರು, ಸರ್ಕಾರದ ಕಾರ್ಮಿಕರ ಪರ್ಯಾಯ ಕಾಯ್ದೆ ಜಾರಿ ತಂದರು, ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆಯನ್ನು ಜಾರಿ ತಂದರು, ಅದ್ರ ಜೊತೆ ಜೊತೆಗೆ ಗ್ರಾಮ ಪಂಚಾಯತಿಗಳ ಕಾರ್ಯಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಗೊತ್ತಾಯ್ತಲ್ಲ, ಇದಿಷ್ಟು ಈ ದಿನದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಹೌದು ತಾನೇ? ಹಾಗಾದ ಮಕ್ಕಳೇ, ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಸಾಧಕ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಓಕೆ, ಅವರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸರಿನಾ? ಹಾಗಾದ ಮಕ್ಕಳೇ, ಈ ದಿನದ ತರಗತಿಯನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.